ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತರ್ಟಿ ಫಸ್ಟ್ ಲಾಸ್ಟ್ ಡೇಟ್ ಆಗಿರೋದ್ರಿಂದ ಏನಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿರಬೇಕು ಲಿಂಕ್ ಆಗಿಲ್ಲ ಅಂತಂದರೆ ಫೀಸ್ ಇರುತ್ತೆ ಸ್ವಲ್ಪ ಒನ್ ತೌಸಂಡ್ ರುಪೀಸ್ ಹಂಗೆ ಫೀಸ್ ಇರುತ್ತೆ ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಜೊತೆ ಪೇ ಮಾಡಾದ್ಮೇಲೆ ಲಿಂಕ್ ಆಗಿರುತ್ತೆ ಸೊ ಇವಾಗ ಲಿಂಕ್ ಆಗಿದೆಯೋ ಇಲ್ಲವೋ ಅಂತ ಎಲ್ಲಿ ಚೆಕ್ ಮಾಡಿಸೋದು ಹೇಗೆ ಗೊತ್ತಾಗುತ್ತೆ ಏನು ಅಂತ ಎಲ್ಲ ಇವಾಗ ಯೋಚನೆ ಇರುತ್ತಲ್ಲ ನಿಮಗೆ ಸೊ ಬನ್ನಿ ಈಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಚೆಕ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಸೊ ಈಗ ಮೊದಲನೇದಾಗಿ ಈಗ ನೀವು ನೋಡ್ತಿರ್ಬೋದು ಇಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಪೇಸ್ ಕೊಡಬೇಡಿ ಟ್ಯಾಕ್ಸ್ಗೆ ಇನ್ಕಮ್ ಟ್ಯಾಕ್ಸ್ ಡಾಟ್ ಗವರ್ಮೆಂಟ್ ಜಿ ಒ ಡಾಟ್ ಇನ್ ಸರ್ಚ್ ಕೊಡಿ ಇಲ್ಲಿ ಫಸ್ಟಲ್ಲೇ ನಿಮಗೆ ಕಾಣಿಸ್ತಿದೆಯಾ ಇನ್ಕಮ್ ಟ್ಯಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ್ಮೇಲೆ ಹಂಗೆ ಸ್ಕ್ರೋಲ್ ಮಾಡಿ ಸೊ ಅಲ್ಲಿ ಲಿಂಕ್ ಯಾವ ಬರುತ್ತೆ ಇಲ್ಲ ಅಂತಂದರೆ ಹಂಗೆ ಸ್ಕ್ರೋಲ್ ಮಾಡಿದಾಗ ಲಿಂಕ್ ವಿತ್ ಆಧಾರ್ ಅಂತ ಕೂಡ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ಈ ಥರ ಲೋಡಿಂಗ್ ಅಂತ ಇರುತ್ತೆ ಇರಿ ಅದು ಲೋಡಿ ಲೋಡಾಗಲಿ ಹಾಂ ಈಗ ಈ ಥರ ಬರುತ್ತೆ ಪಾನ್ ಫಸ್ಟು ನೀವು ಪಾನ್ ಕಾರ್ಡ್ ನಂಬರ್ ಹಾಕಬೇಕು ಇಲ್ಲಿ ನಿಮ್ಮ ಪಾನ್ ಕಾರ್ಡ್ ನಂಬರ್ ಎಲ್ಲಿರುತ್ತೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಅಲ್ಲಿ ಸೆಂಟ್ರಲ್ಲಿ ಇರುತ್ತೆ ಪ ಪರ್ಮನೆಂಟ್ ಅಕೌಂಟ್ ನಂಬರ್ ಕಾರ್ಡ್ ಅಂತ ಅದೇ ನಿಮ್ಮ ಪಾನ್ ಕಾರ್ಡ್ ನಂಬರ್ ಆಗಿರುತ್ತೆ ಸೊ ಅಲ್ಲಿ ಹೆಂಗಿದೆ ಅದೇ ಥರ ನೀವು ಕ್ಯಾಪಿಟಲ್ ಲೆಟರ್ಸಲ್ಲೇ ಇಲ್ಲಿ ಟೈಪ್ ಅದಾದ ಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಎಲ್ರಿಗೂ ಗೊತ್ತಿರುತ್ತಲ್ವಾ ಜ ಎಲ್ಲಿರುತ್ತೆ ಅಂತ ಹೇಳಿ ಸೊ ಎಲ್ಲ ನಂಬರ್ನೂ ಕೂಡ ನೀವು ಹಾಕಬೇಕು ಮೇಲೆ ಹಂಗೆ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ವ್ಯಾಲಿಡೇಟ್ ಅಂತ ಬರ್ತಿದೆ ಅಲ್ವಾ ಇಲ್ಲಿ ವ್ಯಾಲಿಡೇಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಯುವರ್ ಪಾನ್ ನಂಬರ್ ಬರುತ್ತೆ ಈಸ್ ಆಲ್ರೆಡಿ ಲಿಂಕ್ಡ್ ಟು ಗಿವನ್ ಆಧಾರ್ ಸೊ ಈಗ ನೀವು ವರಿ ಮಾಡ್ಕೊಳಂಗಿಲ್ಲ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿದೆ ಸೊ ಇವಾಗ ನಿಮ್ಗೆ ಗೊತ್ತಾಯ್ತಲ್ವ ಹೇಗೆ ಚೆಕ್ ಮಾಡೋದು ಅಂತ ಈಗ ನೀವು ಹೋಗಿ ಚೆಕ್ ಮಾಡಿ ಇಲ್ಲಿ ನನಗೆ ಇಲ್ಲಿ ಬೇರೆ ಥರ ಬಂದಿದೆ ಇಲ್ಲಿ ಸೇಮ್ ಇರುತ್ತೆ ಬಟ್ ನೀವು ಇಲ್ಲಿ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಇನ್ನೊಂದು ಸಲ ನಿಮಗೆ ತೋರಿಸ್ಬಿಡ್ತೀನಿ ನಿಮ್ಗೆ ಕನ್ಫ್ಯೂಷನ್ ಆಗೋದು ಬೇಡ ಆಮೇಲೆ ನೀವೀಗ ಈ ಫೈಲಿಂಗ್ ಅಂತ ನೋಡ್ತಿರ್ಬೋದು ಅಲ್ಲಿ ನೀವು ಲೆಫ್ಟ್ ಸೈಡ್ ಟರ್ನ್ ಮಾಡಿದ್ರೆ ಈ ಲಿಂಕ್ ವಿತ್ ಪ್ಯಾನ್ ಅಂತ ಬರುತ್ತೆ ಆ ಥರ ನಿಮ್ಗೆ ಏನಾದ್ರೂ ಡೌಟ್ ಇದ್ದರೆ ಈಗ ಕನ್ಫ್ಯೂಷನ್ ಆ ಥರ ಇದ್ದರೆ ಸ್ಕ್ರೋಲ್ ಡೌನ್ ಮಾಡಿದಾಗ ಲಿಂಕ್ ಆಧಾರ್ ಸ್ಟೇಟಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೂಡ ಸೇಮ್ ಬರುತ್ತೆ ಈಗ ನೀವು ನೋಡ್ಬೋ ನೋಡ್ತಿರ್ಬೋದು ಆಗಲೇ ಕೂಡ ಸೇಮ್ ಇತ್ತು ಈಗ ಕೂಡ ಸೇಮ್ ಇದೆ ಪ್ಯಾನ್ ಆಧಾರ್ ಬಟ್ ಆಗಲೇ ವ್ಯಾಲಿಡೇಟ್ ಅಂತಿತ್ತು ಈಗ ವಿ ಲಿಂಕ್ ಆಧಾರ್ ಸ್ಟೇಟಸ್ ಎರಡೂ ಕೂಡ ಸೇಮೇ ನೀವು ಕನ್ಫ್ಯೂಷನ್ ಆಗೋದು ಬೇಡ ಅಂತ ನಾನು ನಿಮಗೆ ಎರಡು ಥರನೂ ತೋರಿಸಿದ್ದೀನಿ ಲಿಂಕ್ ವಿತ್ ವಿವ್ ಲಿಂಕ್ ಅಂತ ತೋರಿಸ್ರು ಅವ್ರಿಗೂ ನಿಮ್ಮದು ಲಿಂಕ್ ಆಗಿದೆಯಾ ಇಲ್ವ ಅಂತ ಗೊತ್ತಾಗುತ್ತೆ ಸೊ ಈಗ ಗೊತ್ತಾಯ್ತಲ್ವ ನಿಮಗೆ ಹೇಗೆ ಚೆಕ್ ಮಾಡೋದು ಅಂತೇಳಿ ಬೇಗ ಹೋಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅದು ಹೆಂಗೆ ಪೆನಲ್ಟಿ ಕಟ್ಟು ಅದನ್ನು ಕೂಡ ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಚೆಕ್ ಆಗಿ ಅಪ್ ಇದು ಏನು ಲಿಂಕ್ ಆಗಿದೆಯಲ್ವ ಅಂತ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸೊ ನನಗೂ ಈಗ ಗೊತ್ತಿರಲಿಲ್ಲ ಹೇಗೆ ಚೆಕ್ ಮಾಡೋದು ಅಂತ ನನ್ನ ಫ್ರೆಂಡ್ ಈಗಷ್ಟೇ ನನಗೆ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ಕೊಟ್ಟ ಹಾಗಾಗಿ ನಾನು ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ಅಂದ್ಕೊಂಡು ನನಗೆ ಯೂಸ್ಫುಲ್ ನನಗೂ ಗೊತ್ತಿರಲಿಲ್ಲ ಹೆಂಗೆ ಚೆಕ್ ಮಾಡೋದು ಅಂತ ಇವಾಗ ನಿಮಗೂ ಗೊತ್ತಿರಲ್ಲ ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದೆ ಸೊ ನನ್ನ ಫ್ರೆಂಡ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಮೂಲಕ ನಿಮಗೂ ಕೂಡ ಯೂಸ್ಫುಲ್ ಆಗಿದೆ ಅನ್ಕೊತೀನಿ ಯೂಸ್ಫುಲ್ ಆಗಿದೆ ನನಗೆ ಹೆಂಗೆ ಥ್ಯಾಂಕ್ಸ್ ಹೇಳ್ತೀರ ಅಂದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು